ಕೋಲ್ಕತ್ತಾದಲ್ಲಿ ಒಂದು ಹಳ್ಳಿ ಮಾಧವಪುರ್. ಅದು ಜನವರಿ ತಿಂಗಳಾಗಿತ್ತು ಮತ್ತೆ ರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ರಾತ್ರಿಯ ನಿಶಬ್ದತೆಯಲ್ಲಿ ಬಾವಲಿಗಳ ಶಬ್ದ ವಾತಾವರಣವನ್ನ ಇನ್ನೂ ಭಯಾನಕಗೊಳಿಸ್ತಿತ್ತು. ಅಷ್ಟರಲ್ಲಿ ಇಬ್ರು ವ್ಯಕ್ತಿಗಳು ಅವರು ಹಳ್ಳಿ ಕಡೆ ನಡ್ಕೊಂಡು ಹೋಗ್ತಾ ಇದ್ರು. ಅರೆ ವಾಯ, ಇವತ್ತಂತೂ ತುಂಬಾನೇ ಮಜಾ ಬಂತು. ನಿಜ ಹೇಳ್ತಿದ್ಯಾ ನೀನು, ಅವಳಂತೂ ತುಂಬಾನೇ ಚೆನ್ನಾಗಿ ಕುಣಿತಾ ಇದ್ಲಲ್ವಾ ಸಣ್ಣಕ್ಕಿದ್ದವಳು. ಅರೆ ಅವಳಂತೂ ನಮ್ ಹಳ್ಳಿಲೇ ಇದ್ದಿದ್ರೆ ಕಾಡನ್ನೆಲ್ಲ ಸುತ್ತಾಡ್ಕೊಂಡು ಅವಳ ಡ್ಯಾನ್ಸ್ ನೋಡಕ್ಕೆ ಆ ಹಳ್ಳಿಗೆ ಹೋಗ್ಬೇಕಾಗಿರ್ತಿರ್ಲಿಲ್ಲ. ಅರೆ ಬೇಗ ಬೇಗ ನಡೆಯೋ, ಹೆಜ್ಜೆ ಹಾಕೋ, ನನಗಂತೂ ಇದು ಯೋಚಿಸ್ಕೊಂಡೇ ಹೆದರಿಕೆ ಆಗ್ತಾ ಇದೆ. ಮನೇಲಿ ಏನ್ ಹೇಳಿ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ನಾವ್ ಇನ್ ಸ್ವಲ್ಪ ಹೊತ್ತಲ್ಲೇ ಮನೆ ತಲುಪ್ ಬಿಡ್ತೀವಿ. ಅಲ್ನೋಡು, ಅಲ್ಲೊಂದ್ ಮಣ್ಣಿನ ದಾರಿ ಕಾಣಿಸ್ತಾ ಇದೆ. ಅವನು ಹೇಳಿದ್ದನ್ನ ಕೇಳಿ ಮಹೇಶ್ ಆ ಮಣ್ಣಿನ ದಾರಿ ಕಡೆ ನೋಡ್ತಾನೆ. ಆ ಕಡೆಗೆ ಯಾರೂ ಹೋಗ್ತಾ ಇರ್ಲಿಲ್ಲ. ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ನಾವ್ ಈ ರಸ್ತೆಲ್ ಹೋಗ್ಬೇಕಾ? ಈ ರಸ್ತೆ ಬಗ್ಗೆ ಜನಗಳು ಮಾತಾಡ್ತಾರಲ್ಲ, ನಾವ್ ಈ ದಾರಿಲಿ ಹೋಗ್ಲೇಬೇಕಾ? ಅರೆ ನೀನಂತೂ ಮಹೇಶ್, ನೀನೇ ಯಾರೋ ಮೂರನೇ ವ್ಯಕ್ತಿ ಮಾತಾಡ್ತಾರೆ ಅಂತ ಹೇಳ್ತೀಯ, ಅದ್ರ ಮೇಲೆ ನೀನೇ ಹೆದರ್ತಾ ಇದ್ಯಾ? ನನ್ ಮಾತ್ ಕೇಳು, ಇದೇ ರಸ್ತೆಲ್ ನಾವ್ ಹೋಗೋಣ. 5 ನಿಮಿಷದಲ್ಲಿ ನಾವ್ ನಮ್ ಹಳ್ಳಿ ತಲ್ ಬಿಟ್ಟಿರ್ತೀವಿ, ಮತ್ತೆ ಆ ದಾರಿಲಿ ಹೋದ್ರೆ ಇನ್ನೂ 1.5 ಗಂಟೆ ಟೈಮ್ ಹಿಡಿಯುತ್ತೆ. ಅವನ್ ಮಾತನ್ನ ಕೇಳಿ ಮಹೇಶ್ ಮತ್ತೆ ಇನ್ನೊಂದ್ಸಾರಿ ಆ ಮಣ್ಣಿನ ರಸ್ತೆಯನ್ನ ನೋಡ್ತಾನೆ. ಆ ಕಡೆ ಈ ಸತಿ ಸಾವಿನ ನಿಶಬ್ದತೆ ಅವರು ಕಾಣ್ತಿತ್ತು. ಯಾಕೋ ಹೆದರುತ್ತೀಯ, ನಾನು ಇದಿಂತಾನೆ ನಿನ್ ಜೊತೆ. ಮತ್ತೆ ಅವನನ್ನ ಕರ್ಕೊಂಡು ಆ ಮಣ್ಣಿನ ದಾರಿ ಕಡೆ ಹೊರಟ್ರು. ಇಬ್ರು ಇನ್ನೇನ್ ಕೆಲವು ಹೆಜ್ಜೆ ನಡೆದಿದ್ರು, ಅಷ್ಟರಲ್ಲಿ ಅವ್ರಿಗೆ ಯಾರೋ ಜೋರ್ ಜೋರಾಗಿ ಉಸಿರಾಡೋದು ಭಯಾನಕವಾಗಿ ಕೇಳ್ಬರ್ತಿತ್ತು. ಯಾರು? ಅರೆ ಯಾಕೋ ಹೆದರುತ್ತೀಯ, ಯಾವ್ದೋ ನಾಯಿ ಇರ್ಬೇಕು. ರಮೇಶ್ ಹೀಗೆ ಸ್ವಲ್ಪ ಮುಂದೆ ಹೋಗ್ತಿದ್ದ ಅಷ್ಟರಲ್ಲಿ ಅವ್ರಿಗೆ ಆ ಧ್ವನಿಯ ಜೊತೆ ಯಾರೋ ನಡೆಯೋ ಅಂತ ಶಬ್ದ ಕೂಡ ಕೇಳ್ಬರತ್ತೆ. ನಾನು ಹೇಳಿದ್ನಲ್ಲ ಈ ದಾರಿಲಿ ಹೋಗೋದು ಸರಿಯಲ್ಲ ಅಂತ. ಅರೆ ನೀನ್ ನನಗೂ ಹೆದರಿಸ್ತಾ ಇದ್ಯಾ? ನೋಡು, ಕತ್ಲೇನು ಜಾಸ್ತಿ ಇದೆ, ನನ್ ಏನು ಕಾಣಿಸ್ತಾ ಇಲ್ಲ. ನಾವ್ ಇಲ್ಲಿ ನಡೆಯಕ್ ಶುರು ಮಾಡಿ ನಮ್ ಹಳ್ಳಿಲೇ ಹೋಗ್ಬಿಟ್ಟು ನಾವ್ ನಿಲ್ಸೋಣ. ಮಹೇಶ್ನ ಕಣ್ಣು ಆಶ್ಚರ್ಯದಿಂದ ನೋಡ್ತಾ ಇತ್ತು. ಅವನ್ಗೆ ರಮೇಶ್ನ ಸೀದಾ ಹಿಂದ್ಗಡೆ 2 ಕೆಂಪು ಹೊಳೆಯುವ ಕಣ್ಣುಗಳು ಕಾಣುತ್ತೆ. ರಮೇಶ್ ಹಾಗೆ ಹಿಂದೆ ತಿರುಗಿ ಒಂದ್ಸತಿ ನೋಡ್ತಾನೆ, ಯಾರೋ ಅವನ ಕಾಲುಗಳನ್ನ ಹಿಡಿದು ಹಾಗೆ ಬೇಲಿ ಒಳಗಡೆಗೆ ಎಳ್ಕೊಂಡ್ಬಿಡ್ತಾರೆ. ಮಹೇಶ್, ಮಹೇಶ್, ಮಹೇಶ್ ಕಾಪಾಡು ನನ್ನ. ಅವನು ಸಿಡಿಲಿನ ವೇಗದಲ್ಲಿ ಮಹೇಶ್ನ ಕಣ್ಣಿಂದ ಮಾಯ ಆಗ್ಬಿಡ್ತಾನೆ. ಮಹೇಶ್ಗೆ ತುಂಬಾನೇ ಭಯ ಆಗ್ಬಿಡತ್ತೆ. ಅವನು ಮನ್ಸಲ್ಲಿ ಹೇಗೋ ಧೈರ್ಯ ಮಾಡಿಕೊಂಡು ಜೋರಾಗಿ ಅವನ ಊರಿನ ಕಡೆಗೆ ಹೋಗ್ತಾನೆ. ಅವನು ಊರಿನ ಹತ್ರ ಹೋಗೋವರೆಗೂ ಅವನು ಓಡೋದನ್ನ ಸ್ವಲ್ಪನೂ ನಿಲ್ಸಲ್ಲ. ಮಾರನೇ ದಿನ ಅವನು ಹಳ್ಳಿಯ ಕೆಲವು ಜನರ ಜೊತೆಗೆ ಆ ಮಣ್ಣಿನ ರಸ್ತೆ ಕಡೆಗೆ ಹೋಗ್ತಾನೆ. ಅವನಿಗೆ ರಮೇಶ್ನ ಹೆಣ 2 ಭಾಗವಾಗಿ ಅಲ್ಲಿ ಬಿದ್ದಿರೋದು ಕಾಣುತ್ತೆ. ಅವನ ಕಣ್ಣಲ್ಲಿ ಕಣ್ಣೀರ್ ಸುರಿತಾ ಇತ್ತು. ಮತ್ತೆ ಈ ರೀತಿ ಆ ಮಣ್ಣಿನ ರಸ್ತೆಯ ಭಯಾನಕತೆ ಇಡೀ ಮಾಧವ್ಪುರಲ್ಲಿ ಆವರಿಸ್ಕೊಳ್ತು. ಈ ಘಟನೆ ಆದ 3 ತಿಂಗಳ ನಂತರ ಮೋಹಿನಿ 21 ವರ್ಷದ ಸುಂದರ ಹುಡುಗಿಯಾಗಿದ್ಲು. ಅವಳು ವಿಧವೆ ತಾಯಿ ಮತ್ತೆ ಚಿಕ್ಕ ತಂಗಿ ಮೇಘ್ನ ಜೊತೆ ಈ ಹಳ್ಳಿಯಲ್ಲಿ ವಾಸವಾಗಕ್ಕೆ ಅಂತ ಬರ್ತಾಳೆ. ಮಗಳೇ, ನಾವು ಹಳ್ಳಿ ಬಿಟ್ಟು ಬಂದಿದ್ದು ಒಳ್ಳೇದಲ್ಲ, ಆದ್ರೆ ಇಲ್ಲಿನ ಜನ ಹೇಗೋ ಏನೋ ಗೊತ್ತಿಲ್ಲ. ಮಮ್ಮಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಆ ಮನೆ ಬಾಡಿಗೆ ತುಂಬಾ ಜಾಸ್ತಿ ಇತ್ತು. ಸ್ವಲ್ಪ ದಿನ ನಾವ್ ಇಲ್ಲಿದ್ರೆ ಎಲ್ಲಾನು ನಾರ್ಮಲ್ ಆಗುತ್ತಮ್ಮ. ಅವ್ರ 3 ಜನ ಮಾಧವಪುರದಲ್ಲಿ ಒಂದು ಹಳ್ಳಿಯಲ್ಲಿ ಇರ್ತಿದ್ರು. ಕೆಲವೇ ದಿನಗಳಲ್ಲಿ ಅವ್ರಿಗೆ ಆ ಹಳ್ಳಿ ಅವ್ರದ್ದು ಅನ್ನಿಸ್ತಾ ಇತ್ತು. ಮೋಹಿನಿ ಅದೇ ಊರಲ್ಲಿ ಕೆಲವು ಮನೆಗಳಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಮನೆ ಖರ್ಚನ್ನ ನಿಭಾಯಿಸ್ತಿದ್ಲು. ಪಕ್ಕದ ಮನೆಯಲ್ಲಿದ್ದ ರೋಹಿತ್ ಅನ್ನೋ ಒಬ್ಬ ಹುಡುಗ ಮೋಹಿನಿನ ಮನ್ಸಲ್ಲೇ ತುಂಬಾ ಇಷ್ಟಪಡ್ತಿದ್ದ, ಆದ್ರೆ ಅವಳ ಹತ್ರ ಮಾತಾಡೋಕೆ ಸ್ವಲ್ಪ ತಡವರಿಸ್ತಿದ್ದ. ಒಂದು ಸಂಜೆ ಮೋಹಿನಿ ಅವಳ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆದ್ರೆ ಅವ್ರಿಗೆ ಮೇಘನ ಆ ಮನೆಯಲ್ಲಿ ಎಲ್ಲೂ ಕಾಣೋದಿಲ್ಲ. ಮತ್ತೆ ಅವರಮ್ಮ ತುಂಬಾ ಟೆನ್ಷನ್ ಅಲ್ಲಿದ್ರು. ಅಮ್ಮ, ಮೇಘನ ಎಲ್ಲಿ? ಅವಳು ಮಧ್ಯಾಹ್ನದೊತ್ತು ವಾಕಿಂಗ್ ಅಂತ ಹೋಗಿದ್ದಾಳೆ, ಆದ್ರೆ ಅವಳು ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಅಕ್ಕಪಕ್ಕ ಎಲ್ಲ ಹೋಗಿ ಕೇಳ್ದೆ, ಆದ್ರೆ ಅವಳು ಎಲ್ಲೂ ಇಲ್ಲ. ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ, ಗೊತ್ತಿಲ್ಲ ಅವಳು ಎಲ್ಲಿ ಹೋದ್ಲೋ ಏನೋ. ಅಯ್ಯೋ ಅಮ್ಮ, ನೀವು ಭಯ ಪಡ್ಬೇಡಿ, ನಾನು ಈಗ್ಲೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ಇಷ್ಟನ್ನ ಹೇಳಿ ಮೋಹಿನಿ ಮನೆಯಿಂದ ಹೊರಟ್ಲು. ಮತ್ತೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ಲು, ಆದ್ರೆ ಅವಳಿಗೆ ಮೇಘನ ಎಲ್ಲೂ ಕಾಣ್ಲಿಲ್ಲ.
ಅವಳು ಮನೆಗ್ ವಾಪಸ್ ಬರುವಾಗ ಅವಳ ಕಣ್ಣು ಆ ಮಣ್ಣಿನ ರಸ್ತೆ ಮೇಲೆ ಬೀಳುತ್ತೆ. ಎಲ್ಲ ಕಡೆ ನೋಡ್ಬಿಟ್ಟೆ, ಆದ್ರೆ ಎಲ್ಲೂ ಕಾಣ್ತಿಲ್ಲ. ಆದ್ರೆ ಇವಾಗ ಇದೊಂದೇ ಜಾಗ ಉಳ್ದಿರೋದು. ಅವಳೇನಾದ್ರೂ ಇಲ್ಲೇ ಎಲ್ಲಾದ್ರೂ ಇರ್ಬೋದಾ? ಅವಳಿಗೆ ಕಾಡ್ಗೆ ಹೋಗೋದಂದ್ರೆ ಇಷ್ಟ. ಇಷ್ಟನ್ನ ಹೇಳಿ ಅವಳು ಹಾಗೆ ಮುಂದೆ ಹೋಗ್ಬಿಡ್ತಾಳೆ. ಎರಡೂ ಕಡೆ ದಟ್ಟವಾದ ಕಾಡು, ಮತ್ತೆ ಅದ್ರ ಮಧ್ಯ ಹೋಗ್ತಾ ಇರುವಂತ ಆ ಮಣ್ಣಿನ ರಸ್ತೆ ಕತ್ಲಾಗಿರೋದ್ರಿಂದ ಅದು ತುಂಬಾನೇ ಭಯಾನಕವಾಗಿ ಕಾಣ್ತಿತ್ತು. ಅವಳ ತಂಗಿ ಒದ್ದಾಡೋದು ಅವಳನ್ನ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬಿಡ್ತು. ಮೇಘನಾ, ನೀನೇನ್ ಇಲ್ಲಿದ್ಯಾ? ಅವಳಿಗೆ ಉತ್ತರದಲ್ಲಿ ಮೇಘ್ನ ಧ್ವನಿ ಅಂತೂ ಬರ್ಲಿಲ್ಲ. ಆದ್ರೆ ಅದೇ ಉಸಿರಾಡುವಂತ ಧ್ವನಿ ಕೇಳಿ ಬರ್ತಾ ಇತ್ತು. ಯಾವ ಪ್ರಾಣಿ ಧ್ವನಿ ಇದು? ಮೇಘ್ನ ಪ್ಲೀಸ್, ನೀನ್ ಎಲ್ಲೇ ಇದ್ರೂ ಕೂಡ ನಂಗೆ ಉತ್ತರ ಕೊಡು. ಈಗ ಅವಳು ಭಯ ಪಟ್ಕೊಳ್ತಾ ಜೋರಾಗಿ ನಡೀತಾ ಇದ್ಲು. ಆಗ ಅವಳಿಗೆ ಅರ್ಥ ಆಯ್ತು ಅವಳನ್ನ ಯಾರೋ ಹಿಂದ್ಗಡೆಯಿಂದ ಅವಳ ದುಪಟ್ಟ ಹಿಡ್ಕೊಂಡಿದ್ದಾರೆ ಅಂತ. ಒಂದು ಕ್ಷಣ ಅವಳು ಉಸಿರು ನಿಂತೋಯ್ತು. ಅವಳು ಆದಷ್ಟು ಬೇಗ ಹಿಂದೆ ತಿರುಗಿ ನೋಡ್ತಾಳೆ. ಅವಳ ದುಪಟ್ಟ ಆ ಬೇಲಿಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹೇ ದೇವ್ರೆ, ನಾನಂತೂ ಭಯ ಪಟ್ಕೊಂಡಿದ್ದೆ. ಅವಳು ಬಗ್ಗಿ ಆ ದುಪಟ್ಟನ ತೆಗಿಯಕ್ಕೆ ಪ್ರಯತ್ನ ಪಡ್ತಾಳೆ. ಆ ಬೇಲಿಗಳ ಮಧ್ಯೆ ಕತ್ಲಿತ್ತು, ಮತ್ತೆ ಏನೂ ಕೂಡ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಮತ್ತೆ ಆ ಉಸಿರಾಟದ ಧ್ವನಿ ಇನ್ನೂ ಕೂಡ ಜೋರಾಯ್ತು. ಮತ್ತೆ ಬೇಲಿ ಒಳಗಡೆಯಿಂದ ಒಂದ್ ಕೈ ಬಂತು, ಅದು ಅವಳ ಕಾಲನ್ನ ಹಿಡ್ಕೋತು. ಯಾರದು? ಬಿಡಿ ನನ್ನ. ಅವಳೀಗ ತುಂಬಾ ಭಯ ಪಟ್ಕೊಂಡಿದ್ಲು. ಮತ್ತೆ ಅವಳ ಕಾಲನ್ನ ಬಿಡಿಸ್ಕೊಂಡು ಬೇಗ ಬೇಗ ಅಲ್ಲಿಂದ ಓಡಕ್ ಶುರು ಮಾಡಿದ್ಲು. ಅವಳಿಗೆ ಅವಳನ್ನ ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ ಅನಿಸ್ತಿತ್ತು. ಆದ್ರೆ ಅವಳಿಗೆ ಹಿಂದೆ ತಿರುಗೋ ಅಷ್ಟು ಧೈರ್ಯ ಅವಳಿಗೆ ಸ್ವಲ್ಪನೂ ಬರಲಿಲ್ಲ. ಅವಳು ಭಯ ಪಟ್ಕೊಂಡು ಹೇಗ್ ಓಡಿದ್ಲು ಅಂದ್ರೆ, ಅವಳು ಹೋಗಿ ಅವಳು ಮನೆಯಲ್ಲೇ ನಿಂತ್ಕೊಂಡಿದ್ದು. ಅರೆ ಮಗಳೆ ಮೋಹಿನಿ, ಏನಾಯ್ತಮ್ಮ, ಯಾಕೆ ಭಯ ಪಟ್ಕೊಂಡಿದ್ಯಾ? ಮೋಹಿನಿ ಏನಾದ್ರೂ ಹೇಳೋ ಅಷ್ಟರಲ್ಲೇ ಅವಳು ಮೇಘನ ಅಲ್ಲಿ ನಿಂತಿರೋದ್ನ ನೋಡ್ತಾಳೆ. ಅವಳು ಮೋಹಿನಿನ ನೋಡ್ತಾ ಇದ್ಲು. ಮೇಘನ, ಎಲ್ಲಿದ್ದಮ್ಮ ನೀನು? ಗೊತ್ತಾ ನಿನಗೆ ನಮ್ಗೆ ಎಷ್ಟು ಯೋಚನೆ ಆಗಿತ್ತು? ಅಕ್ಕ ನನ್ನ ಕ್ಷಮಿಸ್ಬಿಡು ಅಕ್ಕ, ನನ್ಗೊಬ್ಬ ಹೊಸ ಫ್ರೆಂಡ್ ಸಿಕ್ಕಿದ್ದಾಳೆ, ನಾವೆಲ್ಲ ಅವಳ ಮನೇಲೆ ಇದ್ವಿ. ಮೋಹಿನಿ ಮೇಘ್ನಾನ ಮನೇಲಿ ನೋಡಿ ಸ್ವಲ್ಪ ನೆಮ್ಮದಿ ಆಯ್ತು. ಆದ್ರೆ ಅವಳಿಗೆ ಅಲ್ಲಿ ಏನಾಗಿತ್ತೋ ಅದು ಅವಳ ತಲೆಯಲ್ಲಿ ಈಗ್ಲೂ ಓಡ್ತಾ ಇತ್ತು. ಅವತ್ತು ರಾತ್ರಿ ಮೋಹಿನಿ ಅವಳ ರೂಮಲ್ ಮಲಗಿದ್ಲು. ಅವಳಿಗೆ ಮತ್ತೆ ಆ ಉಸಿರಾಡೋ ಧ್ವನಿ ಕೇಳಿ ಬರ್ತಾ ಇತ್ತು. ಈ ಧ್ವನಿನ ಕೇಳಿ ಅವಳು ಎದ್ ಕುತ್ಕೊಂಡ್ಲು. ಮತ್ತೆ ಆ ಧ್ವನಿ ಕಿಟಕಿ ಮೂಲಕ ಬರ್ತಾ ಇತ್ತು. ಅಲ್ಲಿ ಯಾರಿರೋದು? ಅವಳು ಕೋಣೆಯಿಂದ ಬಂದ್ಲು, ಮತ್ತೆ ಮನೆ ಹೊರಗಡೆ ಅದೇ ಮೈದಾನಕ್ಕೆ ಹೋಗ್ತಾಳೆ. ಅವಳ ಕೋಣೆಯ ಕಿಟಕಿಯಿಂದ ಕಾಣುವಂತ ಮೈದಾನ. ಯಾರದು? ಯಾರ್ ನನ್ನ ಹೆಸರನ್ನ ಕರೀತಾ ಇದ್ದಿದ್ದು? ಮೋಹಿನಿ ಹಾಗೆ ನೋಡ್ತಿದ್ಲು. ಆ ಧ್ವನಿ ಒಂದು ಮರದ ಹಿಂದ್ಗಡೆಯಿಂದ ಬರ್ತಾ ಇತ್ತು. ಅದ್ರ ಕೆಳಗೆ ಬಹಳಷ್ಟು ಕತ್ಲಿತ್ತು. ಅವಳು ಹೇಗೋ ಧೈರ್ಯ ಮಾಡಿಕೊಂಡು ಅದ್ರ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ಲು. ಅವಳು ಆ ಮರದ ಹತ್ರ ಹೋದ ತಕ್ಷಣನೇ ಯಾರೋ ಮರದ ಹಿಂದ್ಗಡೆಯಿಂದ ಬಂದು ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾರೆ. ಯಾರದು? ಬಿಡು ನನ್ನ. ಕತ್ಲಲ್ಲಿ ಏನೂ ಕಾಣಿಸ್ತಾ ಇರ್ಲಿಲ್ಲ, ಬರೀ ಆ ಉಸಿರಾಟದ ಧ್ವನಿ ಕೇಳಿಸ್ತಾ ಇತ್ತು. ಮತ್ತೆ ಅವಳಿಗೆ ಅರ್ಥ ಆಗ್ತಿತ್ತು ಯಾರೇ ಅವಳನ್ನು ಹಿಡ್ಕೊಂಡಿದಾರೋ ಅವರ ಶರೀರ ಬಹಳನೆ ತಣ್ಣಗಿತ್ತು ಅಂತ. ಕಾಪಾಡಿ ಕಾಪಾಡಿ, ಅವಳು ಕಿರ್ಚೋದನ್ನ ಕೇಳಿಸ್ಕೊಂಡು ಮೇಘ್ನ ಮತ್ತೆ ಅವರ ತಾಯಿ ಎದ್ದೇಳ್ತಾರೆ. ಅಷ್ಟೇ ಅಲ್ಲ, ಪಕ್ಕದ ಮನೆಯಲ್ಲಿ ಇದ್ದಂತ ರೋಹಿತ್ ಕೂಡ ಎದ್ ಬಿಡ್ತಾನೆ. ಅವ್ರ ಮೂರ್ ಜನ ಓಡಿ ಮೋಹಿನಿ ಹತ್ರ ಹೋಗ್ಬಿಡ್ತಾರೆ. ಅವರೆಲ್ಲರೂ ಅಲ್ಲಿ ಹೋಗಿ ನೋಡಿದಾಗ ಮೋಹಿನಿ ಜ್ಞಾನ ತಪ್ಪಿರ್ತಾಳೆ. ಮೋಹಿನಿ ಮೋಹಿನಿ, ರೋಹಿತ್ ಅವಳನ್ನ ಹೆಗಲ್ ಮೇಲೆ ಹಾಕೊಂಡು ಅವಳನ್ನ ಅವಳ ಕೋಣೆಗೆ ಕರ್ಕೊಂಡ್ ಬರ್ತಾನೆ. ಏನಾಗೋಯ್ತು ನನ್ ಮಗಳಿಗೆ? ಇವಳು ಅಲ್ಲಿಗೆ ಹೇಗ್ ತಲುಪದ್ಲು? ಅವ್ರಮ್ಮ ಮತ್ತೆ ಮೇಘನ ತುಂಬಾನೇ ಭಯ ಪಟ್ಕೊಂಡಿದ್ರು. ಆಗ ಮೋಹಿನಿಗೆ ಜ್ಞಾನ ಬಂತು. ಮತ್ತೆ ಅವಳು ಕಣ್ ತೆರಿತಾ ಇದ್ದ ಹಾಗೆ ರೋಹಿತ್ನ ಎದುರುಗಡೆ ನೋಡ್ತಾಳೆ. ನೀವ್ಯಾರು? ಮೋಹಿನಿ, ಇವ್ರ ನಮ್ ಪಕ್ಕದ ಮನೆಯವರು. ಇವ್ರೇ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀನ್ ಮನೆ ಹಿಂದ್ಗಡೆ ಏನ್ ಮಾಡ್ತಿದ್ದೆ? ಮೋಹಿನಿ ಅವಳ ಕುಟುಂಬದವ್ರಿಗೆ ಏನು ಹೇಳೋದಕ್ಕೆ ಇಷ್ಟ ಪಡ್ತಿರ್ಲಿಲ್ಲ. ಅವಳು ಆ ಮಾತನ್ನ ಮರೆಸ್ತಾ ಹೀಗ್ ಹೇಳ್ತಾಳೆ. ಏನೂ ಇಲ್ಲಮ್ಮ, ಅಲ್ಲಿ ಯಾವ್ದೋ ನಾಯಿ ತುಂಬಾ ಹೊತ್ತಿಂದ ಬೊಗಳ್ತಾ ಇತ್ತು, ಅದ್ರ ಧ್ವನಿ ನಮ್ಮನ್ನ ಮಲ್ಗಕ್ ಬಿಡ್ತಿರ್ಲಿಲ್ಲ, ಅದಕ್ಕೆ ನಾನು ಅಲ್ಲಿ ಅದನ್ನ ಓಡ್ಸಕ್ ಹೋಗಿದ್ದೆ. ನೀವ್ ಅಲ್ಲಿ ಹೋಗ್ಬಾರ್ದಾಗಿತ್ತು ಒಬ್ರೆ, ನಾವೆಲ್ಲರೂ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ವಿ, ಸದ್ಯ ನಿಮಗೇನು ಆಗ್ಲಿಲ್ಲ. ಮೋಹಿನಿಗೆ ರೋಹಿತ್ಗೆ ಅವಳ ಮೇಲಿರೋ ಕಾಳಜಿ ನೋಡಿ ತುಂಬಾನೇ ಸಂತೋಷ ಆಯ್ತು.
ಅದಕ್ಕೆ ಅವಳು ಸ್ವಲ್ಪ ನಕ್ಬಿಟ್ಲು. ಸರಿ, ನಾನು ಹೊರಡ್ತೀನಿ. ನಿಮಗೇನೇ ಬೇಕಾದ್ರೂ ಸಂಕೋಚ ಪಟ್ಕೊಳ್ಳದಲೆ ನನ್ನ ಹತ್ರ ಕೇಳಿ. ಏನೇ ಆದ್ರೂ ಪಕ್ಕದ ಮನೆಯವರೇ ಸಹಾಯಕ್ಕಾಗೋದಲ್ವಾ? ಇಷ್ಟನ್ನ ಹೇಳಿ ರೋಹಿತ್ ಮತ್ತೆ ಅಲ್ಲಿಂದ ಅವರ ಮನೆಗೆ ಹೋಗ್ಬಿಡ್ತಾನೆ. ಅವನು ಅವನ ಬೆಡ್ ಮೇಲೆ ಮಲಗಿದ್ದ. ಆಗ ಅವನಿಗೆ ಅದೇ ಉಸಿರಾಡುವಂತ ಭಯಂಕರ ಧ್ವನಿ ಕೇಳಿಸುತ್ತೆ. ಇದು ಏನ್ ಶಬ್ದ ಇದು? ರೋಹಿತ್, ರೋಹಿತ್. ಯಾರು? ರೋಹಿತ್ ಅವನ ರೂಮಿಂದ ಹೊರಗೆ ಹೋದಾಗ ಅವನು ಕೇಳಿಸ್ಕೊಳ್ತಾನೆ ಆ ಧ್ವನಿ ಅವನ ಎದುರುಗಡೆ ರೂಮಿಂದಾನೆ ಬರ್ತಿತ್ತು ಅಂತ. ಅವನು ಕೋಣೆ ಒಳಗಡೆ ಹೋಗಿ ನೋಡ್ತಾನೆ, ಅಲ್ಲಿ ಯಾರೂ ಇರೋದಿಲ್ಲ. ಆದ್ರೆ ಆ ಧ್ವನಿ ಬರ್ತಾನೆ ಇತ್ತು. ರೋಹಿತ್, ರೋಹಿತ್. ಯಾರು? ಹತ್ರ ಬಂದ್ಬಿಟ್ಟು ನೋಡು, ನಾನ್ ಯಾರು ಅಂತ. ಆ ಧ್ವನಿ ಒಂದು ಬೀರು ಒಳಗಡೆ ಇಂದಾನೆ ಬರ್ತಾ ಇತ್ತು. ಈಗ ರೋಹಿತ್ ನ ಮುಖದಲ್ಲಿ ಭಯ ಆವರಿಸ್ಕೊಂಡಿತ್ತು. ಅವನು ಹಾಗೆ ನೋಡ್ತಾನೆ, ಆ ಧ್ವನಿ ಆ ಬೀರು ಒಳಗಡೆ ಇಂದಾನೆ ಬರ್ತಾ ಇತ್ತು. ಯಾರೇ ಆಗಿದ್ರು ಈ ತಮಾಷೆ ಒಳ್ಳೆದಲ್ಲ ನೋಡು. ಇಷ್ಟನ್ನ ಹೇಳಿ ರೋಹಿತ್ ಕೋಪದಿಂದ ಅಲ್ಮಾರಿ ಕಡೆ ಹೋಗ್ತಾನೆ. ಅವನು ಆ ಅಲ್ಮಾರಿಯನ್ನ ತೆರೆದ ಕೂಡ್ಲೆ ಅವನ ಮುಖದಲ್ಲಿರುವ ಕೋಪ ತಣ್ಣಗಾಗೋಯ್ತು ಮತ್ತೆ ಕಣ್ಣುಗಳಲ್ಲಿ ಭಯ ಆವರಿಸ್ಕೊಂಡ್ಬಿಡ್ತು. ಒಳಗಡೆಯಿಂದ ಒಂದು ಭಯಾನಕವಾದ ಕೆಂಪು ಕೈ ಹೊರಗಡೆ ಬಂತು ಮತ್ತೆ ಅಲ್ಮಾರಿಯ ಬಾಗಿಲು ಮುಚ್ಕೊಂಡ್ಬಿಡುತ್ತೆ. ರೋಹಿತ್ ಜೋರಾಗಿ ಕಿರ್ಚುವಂತ ಧ್ವನಿ ಅಲ್ಮಾರದಿಂದ ಹೊರಗಡೆ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ಹೀಗೆ ಕಿರ್ಚಾಡಿದ ನಂತರ ಇದ್ದಕ್ಕಿದ್ದ ಹಾಗೆ ರೋಹಿತ್ನ ಧ್ವನಿ ಬರೋದು ನಿಂತೋಯ್ತು. ಆಗ ದಿಢೀರಂತ ಅಲ್ಮಾರಿಯ ಬಾಗ್ಲು ತೆರೀತು ಮತ್ತೆ ರೋಹಿತ್ನ ತುಂಡಾದ ದೇಹ ಅಲ್ಮಾರಿಯಿಂದ ಹೊರಗಡೆ ಬಿತ್ತು. ಮೋಹಿನಿ ನನ್ನವಳಷ್ಟೇ, ನನ್ನವಳು ಮಾತ್ರ. ಒಂದ್ ಕಡೆ ಆ ಕಾಣದ ಶಕ್ತಿ ರೋಹಿತ್ನ ಮುಗಿಸ್ಬಿಟ್ಟಿತ್ತು, ಆದ್ರೆ ಇನ್ನೊಂದ್ ಕಡೆ ಅವರ ಮನೆಯಲ್ಲಿ ಮೋಹಿನಿ ಆರಾಮವಾಗಿ ನಿದ್ದೆ ಮಾಡ್ತಿದ್ಲು. ರಾತ್ರಿ ಸುಮಾರು 3 ಗಂಟೆಗೆ ಅವಳಿಗೆ ಅದೇ ಉಸಿರಾಡೋ ಧ್ವನಿ ಕೇಳ್ಬರುತ್ತೆ. ಅವಳು ಎದ್ದು ನೋಡಿದಾಗ ಆ ಧ್ವನಿ ಈಗ್ಲೂ ಕೂಡ ಅದೇ ಕಿಟಕಿಯ ಮೂಲಕ ಬರ್ತಾ ಇತ್ತು. ಆದ್ರೆ ಈ ಬಾರಿ ಅವಳಿಗೆ ಧೈರ್ಯನೇ ಬರಲಿಲ್ಲ ಅವಳು ಹೋಗಿ ನೋಡೋದಕ್ಕೆ. ನನ್ಗೆ ಈ ಧ್ವನಿಗಳನ್ನ ಇಗ್ನೋರ್ ಮಾಡೋದು ಕಲೀಲೇಬೇಕು. ಅವಳ ಕೈಗಳಿಂದ ಕಿವಿನ ಮುಚ್ಕೊಂಡ್ಬಿಡ್ತಾಳೆ ಮತ್ತೆ ಗಟ್ಟಿಯಾಗಿ ಅವಳ ಕಣ್ಣನ್ನ ಮುಚ್ಕೊಂಡು ನಿದ್ದೆ ಮಾಡ್ತಾಳೆ. ಬೆಳಗ್ಗೆ ಎಲ್ರೂ ಎದ್ದಾಗ ಅವಳ ಮನೆಯ ಸುತ್ತಮುತ್ತ ಏನೋ ಮೌನ ಆವರಿಸ್ಕೊಂಡ್ಬಿಟ್ಟಿತ್ತು. ಅಮ್ಮ, ಈ ರೋಹಿತ್ನ ಮನೆ ಹತ್ರ ಇಷ್ಟೊಂದ್ ಜನ ಯಾಕ್ ನಿಂತಿದ್ದಾರೆ? ಏನ್ ಹೇಳಿ ಮಗಳೇ, ತುಂಬಾನೇ ಒಳ್ಳೆ ಹುಡುಗ ಆಗಿದ್ದ ಅವನು, ಗೊತ್ತಿಲ್ಲ ಅವನ ಹತ್ಯೆ ಯಾರ್ ಮಾಡಿದ್ರು ಅಂತ. ಇದನ್ನ ಕೇಳಿ ಮೋಹಿನಿಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ಅವಳು ಮೊದಲನೇ ನೋಟದಲ್ಲೇ ರೋಹಿತ್ಗೆ ಅವಳ ಮನಸ್ಸನ್ನ ಕೊಟ್ಟಿರ್ತಾಳೆ, ಆದ್ರೆ ಅವಳು ಅವಳ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋತಾಳೆ. ಅಮ್ಮ, ನಾನು ಕೆಲ್ಸಕ್ ಹೋಗ್ತಾ ಇದ್ದೀನಿ, 2 ಗಂಟೆ ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಮೋಹಿನಿ ದಿನ ಹೋಗೋ ಹಾಗೆ ಹಳ್ಳಿಯ ದೊಡ್ಡ ಮನೆಗಳಿಗೆ ಕೆಲ್ಸಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವಳು ಅದೇ ಮಣ್ಣಿನ ರಸ್ತೆ ಹತ್ರ ಹೋಗ್ತಾಳೆ. ಆಗ ಮತ್ತೆ ಅವಳಿಗೆ ಅದೇ ಉಸಿರಾಟದ ಧ್ವನಿ ಮತ್ತೆ ಕೇಳ್ಬರುತ್ತೆ. ಅದು ಅವಳಿಗೆ ತುಂಬಾ ತೊಂದರೆ ಕೊಡ್ತಾ ಇತ್ತು. ಅಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ಅವಳು ಹೇಗೋ ಧೈರ್ಯ ಮಾಡಿ ಅದೇ ರಸ್ತೆ ಕಡೆಗೆ ಮುಂದೆ ಹೋಗ್ತಾ ಇದ್ಲು. ಮೋಹಿನಿ, ಹೊರಟೋಗು, ಇಲ್ಲಿಂದ ಹೊರಟೋಗು ಮೋಹಿನಿ. ಈ ಧ್ವನಿ ಕೇಳಿ ಅವಳು ಭಯ ಪಟ್ಲು ಮತ್ತೆ ಜೋರಾಗಿ ಅಲ್ಲಿಂದ ಓಡಿದ್ಲು. ಅದಾದ್ಮೇಲೆ ಅವಳು ಒಂದು ಮನೆ ತಲುಪಿದ್ಲು. ಆದ್ರೆ ಇವತ್ತು ಅಲ್ಲಿ ಆ ಮನೆಯ ಓನರ್ ವೀರೇಂದ್ರ ಮಾತ್ರ ಕೂತಿದ್ರು. ವೀರೇಂದ್ರ ಮೋಹಿನಿನ ತುಂಬಾ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ. ಆದ್ರೂ ಕೂಡ ಮೋಹಿನಿ ಕಿಚನ್ಗೆ ಹೋಗಿ ಅವಳು ಕೆಲ್ಸ ಮಾಡ್ತಾ ಇದ್ಲು. ಅಷ್ಟ್ರಲ್ಲಿ ವೀರೇಂದ್ರ ಕೂಡ ಅಲ್ಲಿಗೆ ಬರ್ತಾನೆ. ಅರೆ ಮೋಹಿನಿ, ಕೆಲ್ಸ ಆಮೇಲೆ ಮಾಡ್ಕೋ, ಮೊದಲು ಹೋಗಿ ನನ್ನ ಕೋಣೆ ಕ್ಲೀನ್ ಮಾಡು. ನಾನು ನಿಮ್ ಕೋಣೆನ ಮೇಡಮ್ ಅವ್ರು ಬಂದ್ಮೇಲೆ ನಾನು ಅದನ್ನ ಕ್ಲೀನ್ ಮಾಡೋದು, ಈಗ ನಾನು ಕಿಚನ್ ಕೆಲ್ಸ ಮಾಡ್ತೀನಿ. ಇದನ್ನ ಕೇಳಿ ವೀರೇಂದ್ರ ಅವಳ ಕೈಯನ್ನ ಹಿಡಿದು ಬಿಡ್ತಾನೆ. ಇಷ್ಟೆಲ್ಲ ಯಾಕೆ ಮಾತಾಡ್ತೀಯ ನೀನು? ನೀನು ಇಲ್ಲಿ ಕೆಲಸಗಾತಿ, ನನ್ನ ಕೋಣೆಗೆ ಬರಕ್ ಸಿಕ್ತು ಅಂತ ಗರ್ವ ಪಡ್ಬೇಡ. ನಿನ್ನ ಮುಖಕ್ಕಿಷ್ಟೋ, ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ ನಾನು. ಇದನ್ನ ಕೇಳಿ ಮೋಹಿನಿ ಅವನಿಗೆ ಒಂದು ಕಪಾಳಕ್ಕೆ ಹೊಡಿತಾಳೆ ಮತ್ತಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಕಾಮುಕ ವ್ಯಕ್ತಿ,
ಈ ಮನೆಗೆ ನಾನು ಇನ್ಯಾವತ್ತು ಕೆಲ್ಸಕ್ ಬರೋದಿಲ್ಲ. ಇದನ್ನ ಯೋಚಿಸ್ತಾ ಅವಳು ಬೇರೆ ಮನೆಗೆ ಕೆಲ್ಸ ಮಾಡಕ್ ಹೋಗ್ತಾಳೆ. ಮತ್ತೆ ಇದೇ ರೀತಿ ಮನೆ ಮನೆಯಲ್ಲಿ ಕೆಲ್ಸ ಮಾಡ್ತಾ ಅವಳಿಗೆ 2 ಗಂಟೆ ಮುಗಿಯುತ್ತೆ. ಮತ್ತೆ 2 ಗಂಟೆಗೆ ಅವಳು ಮನೆ ತಲುಪ್ತಾಳೆ. ಅದೇ ರಾತ್ರಿ 1:10 ಸಮಯದಲ್ಲಿ ಮೋಹಿನಿ ಕಿಟಕಿಯಿಂದ ಅದೇ ಉಸಿರಾಡುವಂತ ಜೋರದ ಧ್ವನಿ ಅವಳು ಕೇಳುತ್ತೆ. ಇವತ್ತು ಅವಳಿಗೆ ಮೂಡು ಸರಿನೇ ಇರಲಿಲ್ಲ. ಅದಕ್ಕೆ ಅವಳು ಬೇಗ ಮನೆ ಹೊರಗಡೆ ಹೋಗ್ತಾಳೆ. ಮತ್ತೆ ಮನೆ ಹೊರಗಡೆ ಅದೇ ಮೈದಾನಕ್ಕೆ ಹೋಗ್ತಾಳೆ. ಯಾರ್ ನೀನು? ಸುಮ್ನೆ ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ನೀನು ಮನುಷ್ಯನ ಇಲ್ಲ ಮೃಗಾನ? ಯಾಕೆ ತೊಂದರೆ ಕೊಡ್ತಿದ್ಯಾ ನನಗೆ? ಆಗ ಅಲ್ಲಿ ಬೇಲಿ ಅಲ್ಲಾಡಕ್ ಶುರುವಾಯ್ತು. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಅಲ್ಲಿಂದ ಒಂದು ಆಕೃತಿ ಬರುತ್ತೆ. ಅದನ್ನ ನೋಡಿ ಮೋಹಿನಿ ಉಸಿರು ಮತ್ತೆ ಎದೆ ಬಡಿತಾ ನಿಂತ ಹೋದಂಗೆ ಆಗೋಗುತ್ತೆ. ಮತ್ತ ಅವಳ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಅವಳ ಕೈ ಮತ್ತೆ ಕಾಲುಗಳ ಉಗುರುಗಳು 3 ಇಂಚುಗಳು ಉದ್ದ ಇತ್ತು. ಮತ್ತೆ ಹಲ್ಲು ಪಿಶಾಚಿಗಳ ಹಾಗಿತ್ತು. ಕಣ್ಣುಗಳು ಬಿಳುಪಾಗಿತ್ತು. ಮತ್ತೆ ಪೂರ್ತಿ ಶರೀರ ಕೆಂಪು. ಮತ್ತವನು ಮನುಷ್ಯ ಮತ್ತೆ ಮೃಗದ ಮಿಶ್ರಣದಂತೆ ಕಾಣ್ತಿದ್ದ. ನನ್ನ ಮೋಹಿನಿ, ಬಾ ನನ್ನ ಹತ್ರ. ಅವನು ಜೋರಾಗಿ ಮೋಹಿನಿ ಕಡೆ ಹೋಗ್ತಾನೆ. ಮತ್ತೆ ಅವಳನ್ನ ಜೋರಾಗಿ ಅಪ್ಕೊಂಡ್ಬಿಡ್ತಾನೆ. ಮೋಹಿನಿ ಅದು ಇದ್ದಕ್ಕಿದ್ದ ಹಾಗೆ ಬರೋದನ್ನ ನೋಡಿ ತುಂಬಾನೇ ಭಯ ಪಟ್ಕೊಂಡ್ಳು. ಮತ್ತೆ ಇದೇ ಭಯದಿಂದ ಅವಳು ಜ್ಞಾನ ತಪ್ಪಿಬಿಡ್ತಾಳೆ. ಆ ಸಮಯಕ್ಕೆ ವೀರೇಂದ್ರ ಅವನ ಮನೆಯಲ್ಲೇ ಕೂತು ಸಾರಾಯಿ ಕುಡಿತಿರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಅವನ್ ಬಾಗಿಲು ತೆರೆಯುತ್ತೆ. ಅವನ್ ನೋಡ್ತಾನೆ, ನೀಲಿ ಸೀರೆ ಉಟ್ಕೊಂಡು ಮೋಹಿನಿ ಅವನ್ ಕಡೆ ನಗ್ತಾ ಬರ್ತಾ ಇರೋದು ಕಾಣುತ್ತೆ. ಮೋಹಿನಿ, ನೀನ? ನಾನು ಮನೆಗ್ ಹೋಗಿ ನೀವ್ ಹೇಳಿದ್ರ ಬಗ್ಗೆ ಯೋಚಿಸ್ದೆ. ಆಗ ನಾನ್ ಏನ್ ಅನ್ಕೊಂಡೆ ಅಂದ್ರೆ, ನಿಮ್ ಜೊತೆ ಕೆಲವು ಕ್ಷಣಗಳನ್ನ ಕಳೆದ್ಮೇಲೆ ನನ್ಗೆ ಲಾಭನೇ ಆಗ್ಬೋದು ಅಂತ. ಅದಕ್ಕೆ ನೀವ್ ಹೇಳೋದನ್ನ ನಾನ್ ಒಪ್ಕೊಂಡ್ಬಿಡ್ತೀನಿ. ಇದನ್ನ ಕೇಳಿ ವೀರೇಂದ್ರ ಕಣ್ಣುಗಳು ಹೊಳಿತಾ ಇದ್ವು. ಮತ್ತೆ ಅವನು ಮೇಲ್ನಿಂದ ಕೆಳಗಿನವರೆಗೆ ಮೋಹಿನಿನ ನೋಡ್ತಾ ಇದ್ದ. ಆ ನೀಲಿ ಸೀರೆ ಒಳಗೆ ಹೊಳಿತಿರುವ ಅವಳ ಬಿಳಿ ಬಣ್ಣ ಯಾರನ್ನಾದ್ರೂ ಹುಚ್ಚರನ್ ಮಾಡೋದಕ್ಕೆ ಸಾಕಾಗಿತ್ತು. ನನ್ ಜೊತೆಗೆ ಬನ್ನಿ. ಅವಳು ತಿರುಗಿ ಹೊರಗಡೆ ಕಡೆಗೆ ನಡೀತಾ ಇದ್ಲು. ಮತ್ತೆ ವೀರೇಂದ್ರ ಕೂಡ ಅವಳ ಹಿಂದೆನೆ ನಡೀತಾ ಇದ್ದ. ಮೋಹಿನಿ ತುಂಬಾನೇ ಜೋರಾಗಿ ನಡೀತಾ ಇದ್ಲು. ಮತ್ತೆ ಕಣ್ಣುಗಳಲ್ಲಿ ಕಾಮ ತುಂಬಿಕೊಂಡು ವೀರೇಂದ್ರ ಅವಳ ಹಿಂದೆನೆ ನಡೀತಾ ಇದ್ದ. ಕಡೆಗೆ ಅವಳು ಅದೇ ಮಣ್ಣಿನ ರಸ್ತೆನ ತಲುಪಿದ್ಲು. ಎಲ್ಲೆಲ್ಲಿಗೆ ಹೋಗ್ತಾ ಇದೀಯಾ? ಇದು ಸಾವಿನ ದಾರಿ, ಮತ್ತೆ ತಿರುಗಿ ಬಾ. ನಿಮ್ಗೆ ನನ್ ಪ್ರೀತಿ ಬೇಕು ಅಂದ್ರೆ ಇದೇ ಜಾಗ ಚೆನ್ನಾಗಿರೋದು. ಇಲ್ಲಿ ಯಾರು ಬರೋದಿಲ್ಲ. ಈಗ ವೀರೇಂದ್ರ ಕೂಡ ಏನು ಯೋಚನೆ ಮಾಡದೆ ಅವಳ ಹಿಂದೆ ಹೋಗ್ತಾನೆ. ಮೋಹಿನಿ ಒಂದ್ ಜಾಗದಲ್ಲಿ ಹೋಗಿ ನಿಲ್ತಾಳೆ. ಮತ್ತೆ ಕೈಯಿಂದ ಸನ್ನೆ ಮಾಡ್ತಾ ಅವನನ್ನ ಅವಳ ಹತ್ರ ಕರ್ಕೊಳ್ತಾಳೆ. ವೀರೇಂದ್ರ ಕೂಡ ಅವಳ ಹಿಂದೆನೆ ಜೋರ್ ಜೋರಾಗಿ ಹೆಜ್ಜೆ ಹಾಕ್ತಿರ್ತಾನೆ. ಅವನಿಗೆ ಈ ಧ್ವನಿ ಕೇಳಿದ ತಕ್ಷಣ ಅವನು ಭಯ ಪಟ್ಕೊಂಡ್ಬಿಡ್ತಾನೆ. ಉಸಿರಾಡುವಂತ ಈ ಧ್ವನಿ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಇದ್ದಕ್ಕಿದ್ದ ಹಾಗೆ ಅವನ ಮುಂದೆ ಬ್ರಹ್ಮ ದೈತ್ಯ ಬಂದು ನಿಂತ್ಕೊಳ್ತಾನೆ. ಅದನ್ನ ನೋಡಿ ಅವನ ಹೃದಯ ಕೈಗ್ ಬಂದಂಗಾಯ್ತು. ಅವನು ಓಡೋದಕ್ಕೆ ಅಂತ ನೋಡ್ತಾನೆ, ಅಷ್ಟರಲ್ಲೇ ಬ್ರಹ್ಮ ದೈತ್ಯ ಅವನನ್ನ ಹಿಡ್ಕೊಂಡ್ಬಿಡ್ತಾನೆ. ಅವನ ಹೆಗ್ಲಿಗೆ ಬಾಯ್ ಹಾಕಿ ಅವನ ಮಾಂಸವನ್ನ ಎಳೆದ್ ಬಿಡ್ತಾನೆ. ಅವನು ಜೋರಾಗಿ ಕಿರ್ಚೋದನ್ನ ಕೇಳಿಸ್ಕೊಂಡು ಮೋಹಿನಿ ಹಾಗೆ ಸ್ತಬ್ಧಳಾಗ್ಬಿಡ್ತಾಳೆ. ಮತ್ತವಳು ಅವಳ ಸೆನ್ಸ್ಗೆ ವಾಪಸ್ ಬಂದ್ಲು. ಎದುರುಗಡೆ ಬ್ರಹ್ಮ ದೈತ್ಯ ಮತ್ತೆ ವೀರೇಂದ್ರನ ಹೆಣ ನೋಡಿ ಅವಳ ಪೂರ್ತಿ ಶರೀರ ನಡಗಕ್ ಶುರುವಾಯ್ತು. ನಿನ್ನ ಯಾರು ಪಡ್ಕೋಬೇಕು ಅಂತ ಆಸೆ ಪಡ್ತಾರೋ ಅವ್ರಿಗೆಲ್ರಿಗೂ ಇದೇ ಗತಿ ತರ್ತೀನಿ. ನೀ ನನ್ನವಳು ಮೋಹಿನಿ, ನನ್ನವಳು ಮಾತ್ರ. ಅವಳಿಗೇನು ಅರ್ಥ ಆಗ್ತಿರ್ಲಿಲ್ಲ ಅವಳು ಅಲ್ಲಿಗೆ ಹೇಗ್ ಬಂದ್ಲು ಅಂತ. ಆದ್ರೆ ಅವಳ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಅವಳು ಮನೆ ಕಡೆಗೆ ಓಡ್ತಾಳೆ. ಅವಳು ಇವತ್ತಿಗೂ ಕೂಡ ಅವಳ ತಾಯಿ ಮತ್ತೆ ತಂಗಿಗೆ ಏನು ಹೇಳಿಲ್ಲ. ಮತ್ತೆ ಸುಮ್ನೆ ಹೋಗಿ ಅವಳ ಬೆಡ್ ಮೇಲೆ ಮಲ್ಕೊಂಡ್ ಬಿಡ್ತಾಳೆ. ಆದ್ರೆ ಇವತ್ತು ಅವಳಿಗೆ ಏನ್ ನಡೀತೋ ಆ ಘಟನೆಯ ದೃಶ್ಯ ಅವಳಿಗೆ ಮಲ್ಗಕ್ಕೆ ಬಿಡ್ಲಿಲ್ಲ. ಅವಳು ಬೆಳಿಗ್ಗೆ ಎದ್ದ ಕೂಡ್ಲೆ ಹಳ್ಳಿಯ ಒಂದು ದೊಡ್ಡ ದೇವಸ್ಥಾನಕ್ ಹೋದ್ಲು. ಮತ್ತೆ ಅಲ್ಲಿನ ಪಂಡಿತರನ್ನ ಭೇಟಿ ಮಾಡಿದ್ಲು. ಬಾಬಾ, ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ, ನನಗ್ ಸಹಾಯ ಮಾಡಿ. ಏನಮ್ಮಾ, ನಿಂದೇನ್ ಸಮಸ್ಯೆ? ಮೋಹಿನಿ ಮೊದಲಿನಿಂದ ಇಲ್ಲಿವರೆಗೂ ಏನೇನ್ ನಡೀತೋ ಎಲ್ಲವನ್ನ ಪಂಡಿತರಿಗೆ ಹೇಳಿದ್ಲು.
ಇದನ್ನ ಕೇಳಿ ಆ ರಹಸ್ಯದ ಬಗ್ಗೆ ಮೋಹಿನಿಗೆ ಹೇಳಿದ್ರು. ರಸ್ತೆ ಇವತ್ತಿಂದ ಅಲ್ಲ, ಎಷ್ಟೋ ವರ್ಷಗಳಿಂದ ಶಾಪ ಇದೆ ಅದಕ್ಕೆ. ಇದನ್ನೆಲ್ಲ ಕೇಳಿ ಮೋಹಿನಿ ಕಣ್ಣು ಬಿಟ್ಟಿದ್ದು ಬಿಟ್ಟ ಹಾಗೆ ಇದ್ಬಿಡತ್ತೆ. ಮತ್ತೆ ಅವಳು ಪಂಡಿತರಿಗೆ ಎಲ್ಲ ವಿಷಯವನ್ನ ಹೇಳಲೇಬೇಕು ಅಂತ ಒತ್ತಾಯ ಮಾಡಿದ್ಲು. 16ನೇ ಶತಮಾನದಲ್ಲಿ ಇಲ್ಲಿ ವಿಕ್ರಮ ರಾಜ ರಾಜ್ಯಭಾರ ಮಾಡ್ತಿದ್ರು. ಅವರು ಅವರ ಮಹಲ್ನ ಹತ್ರ ಬ್ರಾಹ್ಮಣರಿಗೆ ಮಾತ್ರ ಒಂದು ಆಶ್ರಮ ಮಾಡಿದ್ರು. 17ನೇ ವಯಸ್ಸಿಗೆ ಬಂದ ಎಲ್ಲ ಬ್ರಾಹ್ಮಣ ಮಕ್ಕಳು ಉಪನಯನ ಮಾಡ್ಕೋಬೇಕು. ನಂಬಿಕೆ ಏನಿದೆ ಅಂದ್ರೆ ಈ ಉಪನಯನದ ನಂತರ 10 ದಿನಗಳ ಒಳಗಡೆ ಆ ಬಾಲಕನ ಮೃತ್ಯು ಆದ್ರೆ ಅವನು ಸತ್ತ ಮೇಲೆ ಬ್ರಹ್ಮ ರಾಕ್ಷಸ ಆಗೋಗ್ತಾನೆ. ಇದೇ ತರ ಸಂಘಟನೆ ಒಂದ್ಸತಿ ಆಶ್ರಮದಲ್ಲಾಯ್ತು. ಒಬ್ಬ ಹುಡುಗ ಉಪನಯನ ಆದ 5 ದಿನಕ್ಕೆ ಸತ್ತೋಗಿ ಅವನ ಆತ್ಮ ಬ್ರಹ್ಮ ರಾಕ್ಷಸನಾಗಿ ರಾಜ್ಯದಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳನ್ನ ಎತ್ಕೊಂಡೋಗಿ ಅವನು ಸುಖ ಪಡೀತಾ ಇದ್ದ. ಆದ್ರೆ ಮಹಾರಾಜರು ಆಗಿನ ಮಂತ್ರವಾದಿಗಳನ್ನ ಕರೆಸಿ ಅವನ್ನ ರಸ್ತೆಯಲ್ಲೇ ದಿಗ್ಬಂಧನ ಮಾಡ್ಬಿಟ್ರು. ಆ ರಸ್ತೆಯಿಂದ ಅವನು ಹೊರಗೆ ಬರದಿರೋ ಹಾಗೆ ಮಾಡ್ಬಿಟ್ರು. ಆದ್ರೆ ಅವನು ಆ ರಸ್ತೆಯಲ್ಲಿ ಹೋದವ್ರನ್ನ ಸುಮ್ಮನೆ ಬಿಡದಿರ ಸಾಯಿಸ್ತಾ ಇದ್ದ. ಯಾರಾದರೂ ಕನ್ನಿಯೇ ಅಲ್ಲಿ ಹೋದ್ರೆ ಆಗ ಆ ಬ್ರಹ್ಮ ರಾಕ್ಷಸ ಅವ್ರನ್ನ ಸಾಯಿಸ್ತಾ ಇರ್ಲಿಲ್ಲ. ಅವನಿಗೆ ಬೇಕಾಗಿರೋ ಸುಖ ತಗೊಂಡು ಅವ್ರನ್ನೆಲ್ಲ ಹಾಗೆ ಬಿಟ್ಟು ಬಿಡ್ತಾ ಇದ್ದ. ಇದನ್ನ ಕೇಳಿ ಮೋಹಿನಿಗೆ ತುಂಬಾ ಶಾಕ್ ಆಗತ್ತೆ. ಈಗ ಅವಳಿಗೆ ನಡೆದಂತ ಎಲ್ಲ ಘಟನೆಗಳ ಬಗ್ಗೆ ಅವಳಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಹಾಗಾದ್ರೆ ನನ್ನ ಹಿಂದೆ ಅದೇ ಬ್ರಹ್ಮದೈತ್ಯ ಇದಾನಾ? ಆದ್ರೆ ಬಾಬಾ, ನೀವ್ ಹೇಳಿದ್ರಿ ಆ ರಸ್ತೆಯಿಂದ ಅವನು ಹೊರಗಡೆ ಬರಕ್ ಆಗೋದಿಲ್ಲ ಅಂತ. ಆದ್ರೆ ಅವನು ಇರೋ ಅಂತದ್ದು ನನ್ಗೆ ಎಲ್ಲಾ ಕಡೆ ಅನಿಸ್ತಾ ಇರತ್ತೆ, ನನ್ ಮನೆ ಹಿಂದ್ಗಡೆ ತೆರೆಯುವಂತ ಕಿಟಕಿಯಲ್ಲಿ ಕೂಡ. ಇದರ ಅರ್ಥ ನಿನಗೆ ಸಂಬಂಧಪಟ್ಟ ಏನೋ ಒಂದು ವಸ್ತು ಆ ರಸ್ತೆಯಲ್ಲಿ ಬಿಟ್ಟು ಬಂದಿದ್ಯಾ, ಅದಕ್ಕೆ ಅವನು ನಿನ್ನ ಸುತ್ತಮುತ್ತ ಇರೋಕೆ ಆಗ್ತಿರೋದು. ಆಗಾಗ ನಿನ್ನನ್ನು ಕೂಡ ಅವನು ಮೋಹಿಸ್ತಾನೆ. ಆದ್ರೆ ನಾನಲ್ಲಿ ಏನ್ ಬಿಟ್ಟು ಬಂದಿದ್ದೀನಿ, ನನ್ಗೇನು ಅರ್ಥನೇ ಆಗ್ತಿಲ್ಲ. ಈಗ ಮೋಹಿನಿ ಅವಳ ಕೈಗಳನ್ನ ಸರಿಯಾಗಿ ನೋಡ್ತಾಳೆ. ಅವಳು ನೋಡ್ತಾಳೆ ಅವಳ ಎಡಗೈನ ಬಳೆ ಇರೋದಿಲ್ಲ. ನನ್ ಬಳೆ ಅಲ್ಲೇ ಬಿದ್ದಿರಬಹುದು. ಇದ್ರ ಅರ್ಥ ಏನು ಅಂದ್ರೆ ರೋಹಿತ್ ನ ಸಾವು ಕೂಡ. ಯಾರಾದ್ರೂ ನಿನ್ನ ಹತ್ರ ಬರಕ್ ಪ್ರಯತ್ನ ಪಟ್ರೆ ಅವ್ರನ್ನ ಜೀವ ಸಹಿತ ಬಿಡಲ್ಲ ಅವನು. ಪಂಡಿತ್ರೆ, ಈಗ ಹೇಳಿ ಇದರಿಂದ ನಾನ್ ಹೇಗೆ ಮುಕ್ತಿ ಪಡೆಯೋದು? ನನ್ಗೆ ಇದರಿಂದ ಇನ್ನೊಬ್ಬರ ಜೀವ ಹೋಗೋದು ಇಷ್ಟ ಇಲ್ಲ. ನೀನು ಮತ್ತೆ ಆ ರಸ್ತೆಗೆ ಹಿಂತಿರುಗಿ ಆ ಬಳೆಯನ್ನು ಮತ್ತೆ ಹಿಂತಿರುಗಿ ತರಬೇಕು. ತಂದ ಮೇಲೆ ಅದನ್ನ ಅಗ್ನಿಗೆ ಸಮರ್ಪಣೆ ಮಾಡಬೇಕು. ಆಗಲೇ ಆ ಬ್ರಹ್ಮ ರಾಕ್ಷಸನ ಕಾಟದಿಂದ ನಿನಗೆ ಮುಕ್ತಿ ಸಿಗೋದು. ಆದ್ರೆ ನಾನು ಆ ಕಡೆ ಹೋದ್ರೆ ಅವನು ಖಂಡಿತ ನನ್ನ ಹತ್ರ ಬರ್ತಾನೆ. ಅವನು ನನ್ನ ಮುಂದೆನೆ ಇರೋವಾಗ ನಾನು ಈ ಕೆಲಸ ಹೇಗ್ ಮಾಡ್ಲಿ? ನಿಮ್ಮ ಪರಿವಾರಕ್ಕೆ ಇದುವರೆಗೂ ನೀನು ಇದನ್ನ ಹೇಳಿಲ್ವಾ? ಅವರು ಭಯ ಪಡ್ತಾರೆ ಅಂತನಾ? ಇದು ತುಂಬಾ ಒಳ್ಳೆ ಆಲೋಚನೆ. ನಿಮ್ಮ ಪರಿವಾರದವರು ಭಯ ಪಡ್ತಾರೆ ಅನ್ನೋ ವಿಷಯಕ್ಕೆ ನೀನು ಹೇಳಿಲ್ಲ. ಆದರೆ ನಮಗೆ ತುಂಬಾ ಕಷ್ಟ ಬಂದಾಗ ನಮ್ಮ ಪರಿವಾರದ ಜೊತೆ ನಾವೆಲ್ಲ ಹಂಚ್ಕೋಬೇಕು. ಕಷ್ಟಕಾಲದಲ್ಲಿ ನಿಲ್ಲೋದು ನಮ್ಮ ಪರಿವಾರ ತಾನೇ. ಇದನ್ನ ಕೇಳಿ ಮೋಹಿನಿ ಪಂಡಿತರು ಹೇಳಿದಕ್ಕೆ ಹೂ ಅಂತಾಳೆ. ಮತ್ತೆ ಅವಳು ಬಾಬಾ ಹೇಳಿದನ್ನ ಕೇಳಿ ಅಲ್ಲಿಂದ ಹೊರಟ್ಬಿಟ್ಲು. ಅಮ್ಮ ಮೇಘನಾ, ನಾನು ನಿಮ್ಮಿಬ್ರಿಗೂ ಏನೋ ಒಂದ್ ವಿಷಯ ಹೇಳ್ಬೇಕು. ಮತ್ತೆ ಮೋಹಿನಿ ಅವರಿಬ್ರಿಗೂ ಎಲ್ಲ ಹೇಳ್ಬಿಡ್ತಾಳೆ. ರಾತ್ರಿ ಸುಮಾರು 11 ಗಂಟೆಗೆ ಅದೇ ಮಣ್ಣಿನ ರಸ್ತೆ ಕಡೆ ಹೋಗ್ತಾ ಇದ್ಲು. ಅವಳ ಹೆಜ್ಜೆ ಆ ಮಣ್ಣಿನ ರಸ್ತೆ ಕಡೆಗೆ ಹೋಗ್ತಾ ಇದ್ದ ಹಾಗೆ ಅವಳ ಉಸಿರಾಟ ಇನ್ನೂ ಜೋರಾಗ್ತಾನೆ ಇತ್ತು. ಆಗ ಅವಳು ಹೇಗೋ ಧೈರ್ಯ ಮಾಡಿಕೊಂಡು ಅಲ್ಲಿ ತಲುಪೆ ಬಿಡ್ತಾಳೆ. ಅವಳಿಗೆ ಬ್ರಹ್ಮ ದೈತ್ಯ ಉಸಿರಾಡುವಂತ ಶಬ್ದ ಕೇಳಿದ ಕೂಡ್ಲೇ ಅವಳ ಶರೀರದಲ್ಲಿ ವಿಚಿತ್ರವಾದ ಕಂಪನ ಶುರುವಾಗತ್ತೆ. ನಾನ್ ನಿಮ್ ಹತ್ರ ಬಂದ್ಬಿಟ್ಟಿದ್ದೀನಿ, ನನಗೆ ನಿಮ್ ಪ್ರೀತಿ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ನಾವು ನಿಮ್ಮನ್ನ ಭೇಟಿ ಮಾಡಕ್ ಇಷ್ಟಪಡ್ತೀವಿ, ನಿಮ್ ಜೊತೆ ಸ್ವಲ್ಪ ಸಮಯ ಕಳಿಬೇಕಂತಿದ್ದೀವಿ, ಎದುರುಗಡೆ ಬನ್ನಿ. ಮೋಹಿನಿ, ನೀನು ಬರ್ಲೇಬೇಕು, ಯಾಕಂದ್ರೆ ನೀನು ನನ್ನವಳು ಮಾತ್ರ. ಇಷ್ಟನ್ನ ಹೇಳಿ ಅವನು ಇದ್ದಕ್ಕಿದ್ದ ಹಾಗೆ ಮೋಹಿನಿ ಹತ್ರ ಬಂದ್ಬಿಡ್ತಾನೆ. ಮೋಹಿನಿ ಅವನನ್ನ ನೋಡಿ ತುಂಬಾನೇ ಭಯ ಪಟ್ಕೊಂಡಿದ್ಲು. ಹೇಗೋ ಅವಳ ಭಯನೆಲ್ಲ ಅದ್ಮಿಟ್ಕೊಂಡು ಒಂದು ಸ್ಮೈಲ್ ಕೊಡ್ತಾಳೆ. ಬನ್ನಿ ನನ್ನ ಹತ್ರ. ಬ್ರಹ್ಮ ದೈತ್ಯ ಕೂಡ ಈಗ ಆದಷ್ಟು ಬೇಗ ಅವಳನ್ನ ಅಪ್ಕೊಂಡ್ಬಿಡ್ತಾನೆ. ಅವನ ಶರೀರ ತಣ್ಣಗಿತ್ತು. ಇನ್ನೊಂದ್ ಕಡೆ ಬ್ರಹ್ಮ ದೈತ್ಯನ ಬಗ್ಗೆ ಎಲ್ಲ ತಿಳ್ಕೊಂಡು ಮೇಘನಾ ಕೂಡ ಅದೇ ರಸ್ತೆಗೆ ಬಂದ್ಬಿಟ್ಟಿರ್ತಾಳೆ. ಅವಳ ಕೈಯಲ್ಲಿ ಒಂದು ಟಾರ್ಚ್ ಇತ್ತು, ಅದರ ಮೂಲಕ ಅವಳು ಆ ಬಳೆನ ಹುಡುಕಕ್ಕೆ ಪ್ರಯತ್ನ ಪಡ್ತಿದ್ಲು.
ಎಲ್ಲಿರ್ಬೋದು ಅವಳೆ? ಇಲ್ಲಂತೂ ಬರೀ ಬೇಲಿನೇ ಇದೆಯಲ್ಲ, ಎಲ್ಲಿ ಅಂತ ಹುಡುಕ್ಲಿ? ಆಗ ಆ ಟಾರ್ಚ್ ನ ಲೈಟ್ ಒಂದ್ ಜಾಗಕ್ಕೆ ಬಿತ್ತು. ಆಗ ಆ ಬೇಲಿ ಹೊಳಿತಾ ಇತ್ತು. ಅವಳು ಆದಷ್ಟು ಬೇಗ ಆ ಹೊಳಿತಾ ಇರೋ ಜಾಗಕ್ಕೆ ಹೋಗ್ತಾಳೆ. ಅವಳು ನೋಡ್ತಾಳೆ, ಅಲ್ಲಿ ಮೋಹಿನಿ ಬಳೆ ಇತ್ತು. ಆ ದೇವ್ರಂತೂ ದೊಡ್ಡವನು, ನನಗೆ ಸಿಕ್ಬಿಡ್ತಲ್ಲ. ಮೇಘ್ನ ಆ ಬಳೆನ ತಗೊಂಡಿದ್ ಕೂಡ್ಲೇ ಬ್ರಹ್ಮ ದೈತ್ಯ ಮೋಹಿನಿಯಿಂದ ದೂರ ಹೋಗ್ತಾನೆ. ಏನಾಯ್ತು, ನೀವ್ ನಮ್ಮಿಂದ ದೂರ ಯಾಕೆ ಹೋದ್ರಿ? ಬ್ರಹ್ಮ ದೈತ್ಯ ಅಲ್ಲಿಂದ ಓಡ್ತಾನೆ. ಅವನಿಗೆ ಮೇಘ್ನ ಕೈಯಲ್ಲಿ ಆ ಬಳೆ ಕಾಣತ್ತೆ. ಅಲ್ಲೇ ನಿಲ್ಲು. ಮೇಘ್ನ ನಿಂತಲ್ಲೇ ಅವನ ಭಯಾನಕ ರೂಪವನ್ನ ನೋಡಿ ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾಳೆ. ಮೇಘ್ನ ಓಡು! ಅವಳ ಮಾತನ್ನ ಕೇಳಿ ಮೇಘ್ನ ಹೊರಗಡೆ ಓಡ್ತಾ ಇರ್ತಾಳೆ. ಈಗ ಬ್ರಹ್ಮದೈತ್ಯನಿಗೆ ಎಲ್ಲ ಅರ್ಥ ಆಗಿತ್ತು, ಅವನ್ಗೆ ಮೋಸ ನಡೆದಿದೆ ಅಂತ. ಆದ್ರೆ ಅವನು ಆ ಬಳೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡ್ತಾನೆ ಇದ್ದ. ಇಲ್ಲ, ನಿಂತ್ಕೊಳ್ಳೋ ರಾಕ್ಷಸ! ಮೇಘ್ನ ಕೂಡ ಈಗ ಅವನ ಹಿಂದೆ ಓಡ್ತಾ ಇದ್ಲು. ಮೇಘ್ನ ಈಗ ರಸ್ತೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ಲು. ಅಲ್ಲಿ ಅವರಮ್ಮ ಮೊದ್ಲೇ ಬೆಂಕಿ ಉರಿಸ್ತಾ ಇದ್ಲು. ಮೋಹಿನಿ ಕೂಡ ಅಲ್ಲಿಂದ ಹೊರಗಡೆ ಓಡ್ತಾ ಇದ್ಲು. ಬ್ರಹ್ಮ ದೈತ್ಯ ಅವಳು ಹಿಂದೆನೆ ಓಡ್ತಿದ್ದ. ಈಗ ಅವನು ಆ ರಸ್ತೆಯಿಂದ ಮುಂದೆ ಹೋಗಕ್ಕಾಗ್ತಿರ್ಲಿಲ್ಲ. ಈಗ ಆ ರಸ್ತೆಯಿಂದ ಮುಂದೆ ಯಾವತ್ತೂ ಬರಕ್ಕಾಗೋದಿಲ್ಲ. ಮತ್ತೆ ಈ ನಿನ್ನ ನೆರಳಿದೆಯಲ್ಲ ಬ್ರಹ್ಮ ದೈತ್ಯ, ಅದನ್ನು ನಾನು ಮುಗಿಸ್ಬಿಡ್ತೀನಿ. ಇಷ್ಟನ್ನ ಹೇಳಿ ಮೇಘನ ಮೋಹಿನಿ ಕೈಯಿಂದ ಆ ಬಳೆನ ತಗೊಳ್ತಾಳೆ. ಮತ್ತೆ ಅದನ್ನ ಬೆಂಕಿ ಒಳಗಡೆ ಹಾಕ್ಬಿಡ್ತಾಳೆ. ಬ್ರಹ್ಮ ದೈತ್ಯ ಜೋರಾಗಿ ಕಿರ್ಚ್ಕೊಂಡು ಮತ್ತೆ ಅದೇ ದಾರಿಯಿಂದ ವಾಪಸ್ ಹೋಗ್ಬಿಡ್ತಾನೆ. ಮತ್ತೆ ಅವರು ಮೂರು ಜನ ಆರಾಮವಾಗಿ ಅವ್ರ ಮನೆ ಸೇರ್ಕೊಳ್ತಾರೆ.